ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಮೊದಲನೆಯದಾಗಿ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತಾ ಪ್ರಿಯ ವೀಕ್ಷಕರೇ ನಮ್ಮ ಜಗತ್ತಿನಲ್ಲಿ ಅಷ್ಟ ದಿಕ್ಕುಗಳಿವೆ ಅದರಲ್ಲಿ ನಾಲ್ಕು ದಿಕ್ಕುಗಳನ್ನು ನಾವು ಬಹುಮುಖ್ಯವಾಗಿ ಪರಿಗಣಿಸುತ್ತೇವೆ ಅವುಗಳೆಂದರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತೆಯೇ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲೂ ಕೂಡ ನಾಲ್ಕು ಅಕ್ಷರಗಳ ಒಂದು ಪದ ಇದೆ ಅದುವೇ ರಾಜಕೀಯ ರಾಜಕೀಯ ಅಂದರೆ ಒಬ್ಬ ರಾಜ ಜನತೆಯ ಕೀರ್ತಿಗಾಗಿ ಯತ್ನವನ್ನು ಮಾಡುವುದೇ ನಿಜವಾದ ರಾಜಕೀಯ ಅನ್ನಬಹುದು ಆದರೆ ನಮ್ಮ ಈಗಿನ ಒಂದು ವ್ಯವಸ್ಥೆಯಲ್ಲಿ ಬಂಡವಾಳವನ್ನು ಹಾಕಿ ಲಾಭವನ್ನು ಪಡೆಯುವಂತಹ ಒಂದು ವ್ಯವಸ್ಥೆ ಆಗಿದೆ ಆದರೂ ಕೂಡ ನಮ್ಮ ಸುತ್ತ ಇರುವಂತಹ ನಮ್ಮ ಸುತ್ತಮುತ್ತ ಇರುವಂತಹ ಕೆಲವೊಂದು ಸಮಾಜ ಸೇವಕರನ್ನು ಗುರುತಿಸಿ ಯಾವುದೇ ಅಧಿಕಾರ ಇರಲಿ ಬಿಡಲಿ ನಿರಂತರವಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಕೆಲವೊಂದು ಸಮಾಜ ಸೇವಕರನ್ನು ಗುರುತಿಸಿ ಪರಿಗಣಿಸಿ ನಿಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ಮೂಲ ಉದ್ದೇಶ ಸೋ ಹಾಗಾಗಿ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಕಲಬುರಗಿ ಜಿಲ್ಲೆಯ ಗುಲ್ಬರ್ಗಾ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಮುಂದೆ ಬರತಕ್ಕಂತಹ 2023ರ ಸಾರ್ವತ್ರಿಕ ಚುನಾವಣೆಯ ಕಾಂಗ್ರೆಸ್ ಟಿಕೆಟ್ನ ಪ್ರಬಲ ಆಕಾಂಕ್ಷಿಯಾದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ರವೀಂದ್ರ ಚವ್ಹಾಣ್ರವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರೋಣ ಸರ್ ನಮಸ್ತೆ ಸರ್ ಮೊದಲನೆಯದಾಗಿ ಹೊಸ ವರ್ಷದ ಶುಭಾಶಯಗಳು ಸರ್ ತಮಗೆ ಸರ್ ನಿಮ್ಮ ನಮ್ಮ ನಾಡಿನ ಜನತೆಗೆ ನಿಮ್ಮ ಒಂದು ಸಣ್ಣ ಕಿರುಪರಿಚಯ ಕೊಡಿ ಸರ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮನೆಯ ಮಗ ರವಿ ಚವ್ಹಾಣ್ ನಾನು ಗುಲ್ಬರ್ಗಾ ಗ್ರಾಮೀಣ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿ ಕೂಡ ಹೌದು ಈಗಾಗಲೇ ಹಲವಾರು ವರ್ಷಗಳಿಂದ ನಾನು ಕಲಬುರಗಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಇವತ್ತು ಸಾಕಷ್ಟು ಜನರಿಗೆ ಸಮಸ್ಯೆಗಳನ್ನು ಒದಗಿಸುತ್ತಿದ್ದೇನೆ ಓಕೆ ತಮ್ಮ ಒಂದು ರಾಜಕೀಯದ ಜೀವನ ಯಾವಾಗ ಮತ್ತೆ ಹೇಗೆ ಶುರುವಾಯಿತು ನನ್ನ ಒಂದು ರಾಜಕೀಯ ಜೀವನ ಅಂದ್ರೆ ಕಳೆದ 7 ವರ್ಷದ ಹಿಂದೆ ಏನೇ ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ಸದಸ್ಯನಾಗಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ನಮ್ಮ ರಾಜಕೀಯ ಗುರುಗಳು ಅವರಿಗೆ ನಾವು ಯಾಕೆ ರಾಜಕೀಯ ಗುರುಗಳು ಅಂದ್ರೆ ಅಭಿವೃದ್ಧಿಯ ಹರಿಕಾರ ಆದರ ಇವತ್ತು ಗುಲ್ಬರ್ಗಾ ಹಿಂದುಳಿದ ಜಿಲ್ಲೆಯನ್ನ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮುನ್ನಡೆಯುತ್ತ ಸದಸ್ಯರ ಅಂತವರಿಗೆ ನಾವು ಫಾಲೋವರ್ಸ್ ಆಗಬೇಕಂತ ನಮ್ಮ ಬಹಳ ಆಸೆ ಇತ್ತು ಅದರಿಂದ ಸಕ್ರಿಯವಾಗಿ 7 ವರ್ಷದಿಂದ ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದೇನೆ ಈಗ 7 ವರ್ಷದ ಒಂದು ಸಮಾಜ ಸೇವೆ ನಮಗೆ ತಿಳಿದ ಮಟ್ಟಿಗೆ 15 ವರ್ಷದಿಂದ ಒಂದು ಸಮಾಜ ಸೇವೆಯಲ್ಲಿ ನಿರಂತರವಾಗಿ ಇದ್ದೀರಾ ಇದುವರೆಗೂ ಯಾವ ರೀತಿ ಸಮಾಜ ಸೇವೆಯನ್ನು ಸಲ್ಲಿಸಿದ್ದೀರಾ ತಮ್ಮ ಒಂದು ವೈಯಕ್ತಿಕವಾಗಿ ನಾನು ಮೂಲವಾಗಿ ಸಮಾಜ ಸೇವೆಯಿಂದನೇ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದು ಕಳೆದ 15 ವರ್ಷಗಳಿಂದ ಕಲಬುರಗಿ ಜಿಲ್ಲೆಯ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಕೂಡ ಯಾವುದೇ ಜನರ ಸಮಸ್ಯೆಗಳು ಇರಬಹುದು ಈ ಆಸ್ಪತ್ರೆ ಸಮಸ್ಯೆ ಇರಬಹುದು ಬ್ಲಡ್ಡಿನ ಸಮಸ್ಯೆ ಇರಬಹುದು ಇನ್ನತ್ರ ಯಾವುದೇ ವೈಯಕ್ತಿಕ ಕುಟುಂಬಗಳ ಸಮಸ್ಯೆಗಳು ಇದ್ದರೂ ಕೂಡ ಅವರನ್ನು ಕರೆದು ಮನವೊಲಿಸಿ ಅದು ಅವರನ್ನು ತಿಳಿ ಹೇಳತಕ್ಕಂಥ ಕೆಲಸ ಕೂಡ ಮಾಡಿದ್ದೀನಿ ಅದೇ ರೀತಿ ಜನರಿಗೆ ವಿವಿಧ ರೀತಿಯಲ್ಲಿ ಹಲವಾರು ಸೇವೆಗಳನ್ನು ನಾನು ಒದಗಿಸಿದ್ದೇನೆ ಈ ಸರ್ ಈಗ ತಮ್ಮದೇ ಆದಂತಹ ಒಂದು ಚಾರಿಟಬಲ್ ಟ್ರಸ್ಟ್ ಇದೆ ಸೋಷಿಯಲ್ ಸರ್ವಿಸ್ ಅಸೋಸಿಯೇಷನ್ ಇದೆ ಹೆಲ್ತ್ ಅಸೋಸಿಯೇಷನ್ ಇದೆ ಇದರಲ್ಲಿ ಯಾವ ತರ ಒಂದು ನಿಮ್ಮ ಒಂದು ಜವಾಬ್ದಾರಿನ ನಿಭಾಯಿಸ್ತಾ ಇದ್ರಿ ಏನು ಉದ್ದೇಶ ಇದ್ರೆ ಒಂದು ಬೇಸಿಕ್ಲಿ ನಾವು ಯಾವುದೇ ಉದ್ದೇಶ ಇರಲಾರದೆ ನಾವು ಸಮಾಜ ಸೇವೆ ಕೆಲಸಕ್ಕೆ ಧುಮುಕಿದ್ವಿ ನಮ್ಮ ಚಾರಿಟಬಲ್ ಸಂಸ್ಥೆಯಲ್ಲಿ ಕೂಡ ನಾವು ಯಾರ ಹತ್ರನೂ ಕೂಡ ನಾವು ದುಡ್ಡು ಕೇಳೋದಿಲ್ಲ ನಾವೆಲ್ಲರೂ ಕೂಡ ಟ್ರಸ್ಟಿನ ಎಲ್ಲ ಸದಸ್ಯರು ಕೂಡ ತಮ್ಮ ಜೇಬಿಂದ ಇವತ್ತು ದುಡ್ಡನ್ನು ಹಾಕಿ ಇವತ್ತು ಹಲವಾರು ಜನರಿಗೆ ಏನದಂದ್ರೆ ಧನ ಸಹಾಯ ಮಾಡುವ ಮೂಲಕ ಒಂದು ಮಾನವೀಯತೆಯನ್ನು ಮರೆತಕ್ಕಂಥ ಕೆಲಸ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೇವೆ ಖಂಡಿತ ಸರ್ ಈಗ ಒಂದು ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಂದ್ರೆ ಆ ಕ್ಷೇತ್ರದ ಶಿಕ್ಷಣ ಮತ್ತು ಶಾಲೆ ಬಹುಮುಖ್ಯ ಪಾತ್ರ ವಹಿಸುತ್ತೆ ತಾವು ಒಂದು ಯುವ ಮುಖಂಡರಾಗಿ ಒಂದು ಶ್ರೇಷ್ಠ ಒಂದು ಉನ್ನತ ಒಂದು ಸ್ಥಾನದಲ್ಲಿದ್ದೀರ ಯಾವ ರೀತಿ ತಮ್ಮ ಒಂದು ಶಾಲಾ ಮತ್ತು ಶಿಕ್ಷಣಕ್ಕೆ ಒತ್ತು ಕೊಡ್ತೀರಾ ನಿಮ್ಮ ಕ್ಷೇತ್ರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣ ಅನ್ನೋದು ಒಂದು ವ್ಯಾಪಾರೀಕರಣ ಆಗ್ಯದ ವಿಶೇಷವಾಗಿ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದಲ್ಲಿ ಇವತ್ತು ಹಲವಾರು ಸ್ಕೂಲ್ ಬಿಲ್ಡಿಂಗ್ ಗಳಾಗಲಿ ಇವತ್ತು ಬೀಳ್ತಕ್ಕಂತ ಹಂತದಲ್ಲಿ ಇದಾವ ಇಂಥ ಒಂದು ಸಿಚುವೇಶನ್ ದಲ್ಲಿ ನಾವು ಹಲವಾರು ವಿದ್ಯಾರ್ಥಿಗಳಿಗೂ ಕೂಡ ನಾವು ಸಾಕಷ್ಟು ಒಳ್ಳೊಳ್ಳೆ ಕಾಲೇಜಿಗೆ ಸೇರಿಸಿ ನಾವು ಪ್ರೋತ್ಸಾಹ ಧನವನ್ನು ಕೂಡ ನಾವು ಕೊಟ್ಟಿದ್ದೀವಿ ಮುಂಬರ್ತಕ್ಕ ದಿನಗಳಲ್ಲಿ ಕೂಡ ನಮ್ಮ ಗ್ರಾಮೀಣ ಭಾಗದ ಯುವಕರಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅವ್ರಿಗೆ ಎಲ್ಲಿ ಗುಲ್ಬರ್ಗ ಆಗಲಿ ಇನ್ನಿತರ ಬೇರೆ ಊರಿಗೆ ಹೋಗಲಾರದಂತ
ಅವಕಾಶ ನಾವು ಮಾಡಕೂಡಲ್ಲ ಏನೇ ಒಂದು ಎಜುಕೇಶನಲ್ ಡೆವಲಪ್ಮೆಂಟ್ ಇರಬಹುದು ಅದನ್ನ ನಾವು ಕಮಲಾಪುರ ಹಾಗೂ ಶಾಪಾ ತಾಲೂಕಿನಲ್ಲಿ ಮಾಡ್ತೇವೆ ಅಂತ ಪ್ರೋತ್ಸಾಹ ಕೊಡ್ತೀರಾ ವಿದ್ಯಾರ್ಥಿಗಳಿಗೆ ಈಗ ರೈತ ದೇಶದ ಬೆನ್ನೆಲುಬು ಅಂತಾರೆ ರೈತರ ಪರ ತಮ್ಮ ಕಾಲೇಜು ಯಾವ ತರ ಇದೆ ಇವತ್ತು ಕಲಬುರಗಿ ಗ್ರಾಮೀಣ ಮತಕ್ಷೇತ್ರ ಹಾಗೂ ಗುಲ್ಬರ್ಗ ಜಿಲ್ಲೆ ಎಲ್ಲ ರೈತರ ದುಸ್ಥಿತಿ ಇವತ್ತು ನಾವು ತೊಗರೆ ನಾಡು ಕಲಬುರಗಿ ಅಂತ ಹೇಳ್ತೇವೆ ಇದು ವಿಶ್ವದಲ್ಲೇ ಕಲಬುರಗಿಯಲ್ಲಿ ಅತಿ ಹೆಚ್ಚು ತೊಗರೆ ಬೆಳೆತಕ್ಕಂತ ಶ್ರೇಯ ಪಾತ್ರ ಇವತ್ತು ಏನದ ಅಂದ್ರ ಕಲಬುರಗಿ ಕ್ಷೇತ್ರಕ್ಕದ ಈ ಕಲಬುರಗಿ ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ನೇಟೆ ರೋಗ ಬಂತು ಎಲ್ಲ ತೊಗರಿ ಬೀಜಗಳು ಕೂಡ ಯಾವ ಬೀಜದ ಅಂತದಲ್ಲಿ ಇರತಕ್ಕಂತ ಎಲ್ಲ ಬೆಳೆ ನಶಿಸಿ ಹೋಗದ ಇವತ್ತು ರೈತರ ಜೀವನನು ಕೂಡ ಬಹಳ ದುಸ್ಥಿತಿಯಲ್ಲಿದೆ ಅದರಿಂದ ಇವತ್ತು ಆಧುನಿಕ ತಂತ್ರಜ್ಞಾನದೊಂದಿಗೆ ಇವತ್ತು ರೈತರನ್ನ ಕೂಡ ಯಾವ ಯಾವ ಬೆಳೆ ಯಾವ ಯಾವ ಸಂದರ್ಭದಲ್ಲಿ ಬೆಳೆಯುತ್ತಕ್ಕಂತ ವ್ಯವಸ್ಥೆ ಕೂಡ ನಾವು ಮಾಡ್ತಾ ಇದ್ದೆವು ವಿಶೇಷವಾಗಿ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಕಮಲಾಪುರ ಭಾಗದಲ್ಲಿ ಇಲ್ಲಿ ವಾಟರ್ ರಿಸೋರ್ಸ್ ನೀರಿನ ಒಂದು ಜಾಸ್ತಿ ಅವೈಲಬಿಲಿಟಿ ಇದೆ ಆದರೂ ಕೂಡ ಈ ಒಂದು ಭಾಗದಲ್ಲಿ ನೀರಾವರಿ ಯೋಜನೆ ಏನದ ಸಂಪೂರ್ಣ ಕುಂಠಿತಗೊಂಡಿದೆ ಇದನ್ನ ನಾವು ಪುನಶ್ಚೇತನ ಗೊಳ್ಳೋ ಮಾಡುವ ಮೂಲಕ ಏನದ ಇವತ್ತು ನಾವು ರೈತರಿಗೆ ಒಂದು ಸಹಾಯಹಸ್ತವಾಗಿ ನಾವು ರೈತರಿಗೆ ಕೂಡ ನಾವು ನಿಂತಿದ್ದೆವು ಓಕೆ ಈ ಸರಿಗ ರಾಷ್ಟ್ರೀಯ ಬಂಜಾರ ಕ್ರಾಂತಿದಳ ರಾಜ್ಯ ಅಧ್ಯಕ್ಷರಾಗಿದ್ದೀರಿ ಇದರಲ್ಲಿ ತಮ್ಮ ಒಂದು ಜವಾಬ್ದಾರಿ ಯಾವ ತರ ನಿಭಾಯಿಸ್ತಾ ಇದ್ದೀರಿ ಈಗಾಗಲೇ ನಾನು ಕಳೆದ 3 ವರ್ಷದಿಂದ ರಾಷ್ಟ್ರೀಯ ಬಂಜಾರ ಕ್ರಾಂತಿದಳದ ರಾಜ್ಯಾಧ್ಯಕ್ಷರಾದರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತ ಹರಿಭಾವ್ ರಾಠೋಡ್ ಮಹಾರಾಷ್ಟ್ರ ಮೂಲದವರು ಇನ್ನೊಬ್ಬರು ಬಾಬುರಾವ್ ಚವಾಣ್ ಅಂತ ಅವರು ಮುಂಬೈ ಕಲ್ಯಾಣದಲ್ಲಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳು ಅವರು ಕಳೆದ 15 ವರ್ಷಗಳಿಂದ ನನ್ನ ಸಮಾಜ ಸೇವೆಯನ್ನು ಗುರುತಿಸಿ ನೀವು ಸಮಾಜಕ್ಕೂ ಎಲ್ಲ ಸಮಾಜದ ಎಲ್ಲ ಬಾಂಧವರಿಗೆ ಉತ್ತಮ ಒಡನಾಟ ಹೊಂದಿದ್ದೀರಿ ನಮ್ಮ ಸಮಾಜಕ್ಕೂ ಕೂಡ ಒಳ್ಳೆಯ ಕಾರ್ಯಗಳನ್ನು ಮಾಡಿದಿರಿ ಅದಕ್ಕೋಸ್ಕರ ನೀವು ರಾಜ್ಯಾಧ್ಯಕ್ಷರಾಗ್ರಿ ನೀವು ಸಣ್ಣ ವಯಸ್ಸಿದ್ದರೂ ಪರವಾಗಿಲ್ಲ ನಿಮ್ಮ ಮೇಲೆ ನಾವು ದೊಡ್ಡ ಜವಾಬ್ದಾರಿ ಕೊಡ್ತೀವಿ ಅದನ್ನು ಚೆನ್ನಾಗಿ ನಿಭಾಯಿಸ್ತೀರಿ ಅಂತ ಹೇಳಿದರು ಈಗ ನಾನು ರಾಷ್ಟ್ರೀಯ ಬಂಜಾರ ಕ್ರಾಂತಿದಳದ ರಾಜ್ಯಾಧ್ಯಕ್ಷ ಆದ ನಂತರ ಹಲವಾರು ತಾಂಡ ನಿಗಮ ಮಂಡಳಿ ಯೋಜನೆಗಳು ಇರಬಹುದು ಸಮಾಜ ಕಲ್ಯಾಣ ಇಲಾಖೆಯಿಂದ ಸರ್ಕಾರದಿಂದ ಬರತಕ್ಕಂತ ತಾಂಡಗಳಿಗೆ ಏನು ಸೌಲತ್ತುಗಳು ಇದಾವ ಅವುಗಳನ್ನ ನಾನು ಉನ್ನತ ಮಟ್ಟದಲ್ಲಿ ಅಧಿಕಾರಿಗಳನ್ನು ಭೇಟಿಯಾಗಿ ಅವರನ್ನ ಮನವಿ ಸಲ್ಲಿಸಿ ಇವತ್ತು ಅನೇಕ ತಾಂಡಗಳಲ್ಲಿ ನಾನು ವೈಯಕ್ತಿಕ ಅಂದ್ರೇನು ನನ್ನ ವೈಯಕ್ತಿಕ ಶ್ರಮದಿಂದ ಅನೇಕ ತಾಂಡ ನಿವಾಸಿಗಳಿಗೆ ಇವತ್ತು ಮನೆ ಇಲ್ಲದವರಿಗೆ ಮನೆ ಕೂಡ ಬಂದಿದ್ದೇವೆ ಅದು ಒಂದು ನಮ್ಮ ಸಂತೋಷದ ವಿಷಯ ಅದಾಗಿ ಎಲ್ಲ ತಾಂಡಗಳನ್ನು ಇವತ್ತು ಸರ್ಕಾರ ಕಂದಾಯ ಗ್ರಾಮಗಳ ಮಾಡ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಇದೆ ಅದನ್ನು ಕೂಡ ನಾವು ಜನರಿಗೆ ಮನವರಿಕೆ ಮಾಡಿ ಕಂದಾಯ ಗ್ರಾಮ ಆದರೆ ನಮ್ಮ ತಾಂಡಗಳಿಗೆ ಏನು ಏನೆಲ್ಲ ಸೌಲತ್ತುಗಳು ಸಿಗ್ತಾವ ಅನ್ನೋದು ಹೇಳಿ ಮನವರಿಕೆ ಮಾಡಿದ್ದೇವೆ ಇದರಿಂದ ಈ ಬಂಜಾರ ಕ್ರಾಂತಿದಳದಲ್ಲಿ ನಾನು ಸಾಕಷ್ಟು ಕೆಲಸಗಳು ಮಾಡಿದ್ದೇನೆ ನಾನು ರಾಜ್ಯಗಳಲ್ಲಿ ಇವತ್ತು ರಾಯಚೂರು ಜಿಲ್ಲೆಗಳಲ್ಲಿ ಕೆಲವೊಂದು ತಾಂಡಗಳಿದ್ದಾವೆ ಲಿಂಗಸೂರು ತಾಲೂಕದಲ್ಲಿದ್ದಾವೆ ಬೀದರಲ್ಲಿದ್ದಾವೆ ಈ ಕಡೆ ಬಿಜಾಪುರ ಬಾಗಲಕೋಟೆ ಆಲ್ಮೋಸ್ಟ್ ನಾನು ಕಲ್ಯಾಣ ಕರ್ನಾಟಕದಲ್ಲಿ ನಾನು ಕೆಲಸ ಮಾಡಿದ್ದೀನಿ ತುಂಬಾ ಒಳ್ಳೆ ವಿಚಾರ ಸರ್ ಈಗ ಕೊರೋನಾ ಅಂತ ಒಂದು ಮಹಾಮಾರಿ ಬಂದ್ಬಿಡ್ತು ಬಂದು ಹಲವಾರು ಬಡವರಿಗಾಗಿರ್ಬೋದು ಜನಸಾಮಾನ್ಯರಿಗೆ ಆ ಒಂದು ಟೈಮಲ್ಲಿ ಎಲ್ಲ ತತ್ತರಿಸಿ ಹೋಗಿದ್ರು ಆ ಒಂದು ಸಮಯದಲ್ಲಿ ತಮ್ಮ ಒಂದು ಪಾತ್ರ ಯಾವ ರೀತಿ ನಿಭಾಯಿಸಿದ್ರು ಈ ಕೋವಿಡ್-19 ಅಲ್ಲಿ ಏನಾದಂದ್ರೆ ಮೊದಲನೇ ಅಲೆ ಹಾಗೂ ಎರಡನೇ ಅಲೆ ಇಲ್ಲಿ ನಾವು ಯಾವುದೇ ಒಂದು ಪಕ್ಷಪಾತ ಅನ್ನೋದು ನಾವು ಮಾಡಿಲ್ಲ ಯಾಕಂದ್ರೆ ನಾವು ಬೇಸಿಕಲಿ ನಾನು ಸಮಾಜ ಸೇವೆನೇ ಮಾಡ್ಕೊಂಡು ಬರ್ತಾ ಇದ್ದೆ ಕೋವಿಡ್ ಇಂಥ ಪರಿಸ್ಥಿತಿ ಇವತ್ತು ಮನುಷ್ಯರನ್ನೇ ಮನುಷ್ಯರ ದ್ವೇಷ ಮಾಡ್ತಕ್ಕಂಥದ್ದು ಇವತ್ತು ಹಲವಾರು ಜನರು ವಲಸೆ ಹೋಗಿದ್ರು ಬೊಂಬಾಯಿ ಪೂನಾಗಳಿಗೆ ಎಲ್ಲ ನಮ್ಮ ತಾಂಡ ಜನ ವಿಶೇಷವಾಗಿ ಅವರೆಲ್ಲರೂ ಕೂಡ ಏನದ ಮಾಡಿಕೊಳ್ಳಿಕ್ಕೆ ಇವತ್ತು ಏನದ ಅವರು ಬೊಂಬೈ ಪೂನಾಕ್ ಹೋಗಿದ್ರು ಅವರು ತಮ್ಮ ಊರಿಗೆ ವಾಪಸ್ ಬರ್ಬೇಕಂದ್ರು 15 ದಿನ ಕ್ವಾರಂಟೈನ್ ಸೆಂಟರ್ಗಳಲ್ಲಿ ಇಡ್ತಿದ್ರು ಆ ಕ್ವಾರಂಟೈನ್ ಸೆಂಟರ್ ಅಲ್ಲಿ 100 ಜನರಿಗೆ ಇಡ್ತಿದ್ರು ಸರ್ಕಾರ ಕೂಡ ಯಾವುದೇ ಒಂದು ಅವರಿಗೆ ಸೌಕರ್ಯ ಕೊಡಲಿಲ್ಲ ಆಹಾರದಾಗ್ಲಿ ನೀರಿಂದಾಗ್ಲಿ ಮಕ್ಕಳು ಪುಟ್ ಪುಟ್ ಮಕ್ಕಳಿಗೆ ಹಾಲಿನ ವ್ಯವಸ್ಥೆ ಕೂಡ ಇದ್ದಿದ್ದಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಒಂದು ಮಾನವೀಯ ದೃಷ್ಟಿಯಿಂದ ಎಲ್ಲಾ ಕ್ವಾರಂಟೈನ್ ಸೆಂಟರ್ಗಳಿಗೆ ನಾನು ರೈತ ಬೆಳೆದಂತ ಬೆಲೆ ಅವಾಗೆಲ್ಲ ಮಾರ್ಕೆಟ್ ಕೂಡ ಬಂದಿತ್ತು ಅವನ್ನೆಲ್ಲ ಏನದ ಈ ತರಕಾರಿಗಳನ್ನ ಎಲ್ಲ ಕೂಡ ನಾನು ಒಯ್ದು ಕ್ವಾರಂಟೈನ್ ಸೆಂಟರ್ಗಳಲ್ಲಿ ನಾನು ಸ್ವಯಂ ಖರ್ಚಿನಲ್ಲಿ ನಾನು ಮಾಡಿದ್ದೀನಿ
ಎಲ್ಲ ವಲಸೆ ಬಂದಂತ ಜನಗಳಿಗೆ ಆ ತಾಂಡಾದಾಗಲಿ ಗ್ರಾಮದ ಜನಗಳಾಗಲಿ ಇಲ್ಲ ಇವರೆಲ್ಲ ನಮ್ಮವರಪ್ಪ ನೀವು ದ್ವೇಷದ ತರ ಕಾಣಬೇಡ್ರಿ ಏನೋ ಇದು ಒಂದು ಪ್ರಸಂಗ ಬಂದದ ನಮ್ಮವರನ್ನೇ ದೂರ ಮಾಡತಕ್ಕಂತ ಪ್ರಸಂಗ ಬಂದದ ಬಟ್ ಅವರನ್ನೆಲ್ಲ ಕೂಡ ನಾವು ಇಲ್ಲಿ ಕೋವಿಡ್ ಟೆಸ್ಟ್ ಮಾಡಿ ಕ್ವಾರಂಟೈನ್ ಸೆಂಟರ್ ಅಲ್ಲಿ ನೆಗೆಟಿವ್ ರಿಪೋರ್ಟ್ ಬಂದವರನ್ನ ಎಲ್ಲರೂ ಕೂಡ ನಾವು ಅವರನ್ನ ಮನೆಗೆ ಕಳಿಸಿದೆವು ಯಾರು ಪಾಸಿಟಿವ್ ರಿಪೋರ್ಟ್ ಬಂದಿತ್ತು ಅವರಿಗೆಲ್ಲರಿಗೂ ಕೂಡ ಬೆಡ್ ಕೂಡ ಸಿಗ್ತಿದಿಲ್ಲ ಅಂತದಲ್ಲಿ ಬೆಡ್ ಅಲರ್ಟ್ ಮಾಡಿ ಅವರನ್ನ ಆರೋಗ್ಯಕರವಾಗಿ ಮನೆಗೆ ಕಳಿಸಲಿ ನಾವು ಬಹಳ ಕೆಲಸ ಮಾಡಿದಾಗ ಹೇಳಬೇಕು ಅಂತ ಹೆಮ್ಮೆ ಪಡ್ತೀನಿ ನಾನು ಈ ರಾಜಕೀಯಕ್ಕೆ ಬರಬೇಕು ಅಂತಾನೆ ಈ ತರ ಒಂದು ಕೆಲಸಗಳನ್ನು ಮಾಡಿದ್ರಾ ಅಥವಾ ವೈಯಕ್ತಿಕ ನೋಡಿ ಸರ್ ನಾನು ಕಾಂಗ್ರೆಸ್ ಸದ ಕಾಂಗ್ರೆಸ್ ಪಕ್ಷದ ಅಭಿಮಾನಿ ಇದ್ದೆ ಕಳೆದ 15 ವರ್ಷಗಳಿಂದ 7 ವರ್ಷದ ಲಾಸ್ಟ್ 7 ವರ್ಷದಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಒಂದು ಸದಸ್ಯತ್ವ ತಂದ ಅದಾದ ನಂತರ ನಾನು ಸಕ್ರಿಯವಾಗಿ 4 ವರ್ಷದಿಂದ ಕಾಂಗ್ರೆಸ್ ಅಲ್ಲಿ ನಾನು ದುಡಿತಾ ಇದ್ದೀನಿ ಬಟ್ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ದುಡಿತಾ ಇದ್ದೀನಿ ಅದರ ಅರ್ಥ ನಾನು ಒಂದು ಸಮಾಜ ಸೇವೆ ಮಾಡ್ತಾ ಇದ್ದೀನಿ ಇವತ್ತು ನಾನು ರವಿ ಚವಣ ಅಲ್ಲ ಇಡಿ ಕಾಂಗ್ರೆಸ್ ಪಕ್ಷ ಕೂಡ ಏನಿದೆ ಜನರ ಒಂದು ಕಷ್ಟ ಸುಖಗಳ ನೋವಿನಲ್ಲಿದೆ ಅಂತ ತೋರಿಸಕ್ಕೋಸ್ಕರ ನಾನು ಸಮಾಜ ಸೇವೆ ಮಾಡಿದಿನೇ ಹೊರತು ಇದಿಂದ ಬೇರೆ ಯಾವುದೇ ರಾಜಕೀಯ ಲಾಭಕ್ಕಾಗಿ ನಾನು ಯಾವುದೇ ಮಾಡಿಲ್ಲ ಖಂಡಿತ ಈಗ ಚುನಾವಣಾ ವಿಚಾರವಾಗಿ ಬಂದ್ರೆ ತಾವೊಂದು ಕಾಂಗ್ರೆಸ್ ಟಿಕೆಟ್ ನ ಪ್ರಬಲ ಆಕಾಂಕ್ಷಿ ಇದ್ದೀರಾ ಕಲಬುರಗಿ ಗ್ರಾಮೀಣಕ್ಕೆ ಪಕ್ಷ ನಿಮಗೆ ಏನಕ್ಕೆ ಟಿಕೆಟ್ ಕೊಡಬೇಕು ಯಾವ ಮಾನದಂಡದ ಮೇಲೆ ತಾವು ಟಿಕೆಟ್ ಆಕಾಂಕ್ಷಿ ಇದ್ದೀರಾ ವಿಶೇಷವಾಗಿ ನಾವು ರಾಜಕೀಯವಾಗಿ ನಾವು ಮಾತಾಡಬೇಕಾದ್ರೆ ಇವತ್ತು ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದಲ್ಲಿ ಕಳೆದ 30 ವರ್ಷಗಳಲ್ಲಿ 25 ವರ್ಷ ಬಿಜೆಪಿ ಪಕ್ಷ ಆಡಳಿತದಿತ್ತು ಕೇವಲ 5 ವರ್ಷ ಏನಾದ್ರೆ ಕಾಂಗ್ರೆಸ್ ಆಡಳಿತ ಇತ್ತು ಇವತ್ತು ಪಕ್ಷ ನನಗೆ ಟಿಕೆಟ್ ಯಾಕೆ ಕೊಡಬೇಕಂದ್ರೆ ಪಕ್ಷದಲ್ಲಿ ನಾನು ಯಾವುದೇ ಹುದ್ದೆ ತಗೊಳ್ಳಾರದೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ದುಡಿತಾ ಇದ್ದೀನಿ ನನಗೆ ಟಿಕೆಟ್ ಕೊಟ್ರೆ ಇಡಿ ಭಾರತ ದೇಶಕ್ಕೆ ಹೋಗ್ತದೆ ಏನು ಮೆಸೇಜ್ ಹೋಗ್ತದೆ ಅಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟು ಅವರನ್ನ ಗೆಲ್ಲಿಸತಕ್ಕಂತ ಪ್ರಯತ್ನ ಮಾಡ್ತಿದೆ ಅಂತ ಈ ಒಂದು ಇಂಪ್ಯಾಕ್ಟ್ ಇಡಿ ರಾಜ್ಯದಲ್ಲಿ ಬೀಳುತ್ತೆ ಎರಡನೇದಾಗಿ ಇವತ್ತು ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದು ಪಕ್ಷದ ನಿಷ್ಠೆಯಿಂದ ಇವತ್ತು ನಾನು ಹಲವಾರು ಯುವಕರ ಕ್ರೀಡಾೋತ್ಸವ ಆಗಿರಬಹುದು ಯುವಕರಿಗೆ ಪ್ರತಿಭಾ ಪುರಸ್ಕಾರಗಳಾಗಿರಬಹುದು ಯುವಕರಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಸಹಾಯಧನ ಮಾಡಿರಬಹುದು ಹಾಗೆ ಈ ತರ ಗ್ರಾಮೀಣ ಭಾಗದ ಎಲ್ಲೆ ಅಪಘಾತಗಳಾಗಿರಬಹುದು ಅವರನ್ನೆಲ್ಲ ಆಸ್ಪತ್ರೆಗೆ ಕರೆತರುವ ಮೂಲಕ ಅವರಿಗೆಲ್ಲರಿಗೂ ನಾನು ಚಿಕಿತ್ಸೆ ಕೊಡಿಸಿ ಅವರ ಚಿಕಿತ್ಸೆ ವೆಚ್ಚವನ್ನು ಕೂಡ ಹಲವಾರು ರೋಗಿಗಳಿಗೆ ನಾನು ಭರಿಸಿದ್ದೀನಿ ಇವತ್ತು ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದಲ್ಲಿ 65% ಗೂ ಹೆಚ್ಚು ಯುವ ಮತದಾರರಿದ್ದಾರೆ ಅವರೆಲ್ಲರೂ ಕೂಡ ಒಬ್ಬ ಯುವಕನ ಭಾವನೆ ಒಬ್ಬ ಯುವಕನೇ ಬಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ನಾನು ಯುವಕನಾಗಿ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದೇನೆ ಪಕ್ಷ ನನಗೆ ಟಿಕೆಟ್ ಕೊಟ್ಟರೆ 100ಕ್ಕೆ 100 ನಾನು ಗೆದ್ದು ಬರ್ತೀನಿ ಅಂತ ವಿಶ್ವಾಸ ನನಗಲ್ಲ ಎಲ್ಲರ ಜನರಿಗೂ ಕೂಡ ಇದ್ದಾರೆ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದೇ ಟಿಕೆಟ್ ವಿಚಾರವಾಗಿ ತಮ್ಮ ಪಕ್ಷದ ವರಿಷ್ಠರು ಮುಖಂಡರುಗಳಿಗೆ ಏನು ಭರವಸೆ ಕೊಡಲಿಕ್ಕೆ ಬಯಸ್ತೀರಾ ಚುನಾವಣೆಯಲ್ಲಿ ನಾನು ಪಕ್ಷದ ಎಲ್ಲ ಹೈಕಮಾಂಡ್ ಲೀಡರ್ಗೆ ಇವತ್ತು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಾಗಿರ್ಬೋದು ಪ್ರಿಯಾಂಕ್ ಖರ್ಗೆ ಸಾಹೇಬರಾಗಿರ್ಬೋದು ಅಜಯ್ ಸಿಂಗ್ ಸಾಹೇಬರಾಗಿರ್ಬೋದು ರಾಜ್ಯಾಧ್ಯಕ್ಷರಂತ ಡಿ ಕೆ ಶಿವಕುಮಾರ್ ಸಾಹೇಬರಾಗಿರ್ಬೋದು ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು ಅವರೆಲ್ಲರಿಗೂ ಕೂಡ ನಾನು ಏನು ವಿಶ್ವಾಸ ಕೊಡ್ತೀನಿ ಅಂದರೆ ಇವತ್ತು ಪಕ್ಷ ನನಗೆ ಟಿಕೆಟ್ ಕೊಟ್ಟರೆ ಆ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಸೀಟನ್ನು ನಾನು ಗೆದ್ದು ಕೊಡ್ತೀನಿ ಅಂತ ನಾನು ವಿಶ್ವಾಸ ತಮ್ಮನ್ನೆಲ್ಲರೂ ಕೊಡ್ತೀನಿ ಇದಾದ ನಂತರ ನಾನು ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿಯಾಗಿದ್ದೀನಿ ಪಕ್ಷದಲ್ಲಿ ನಾನು ಇಲ್ಲಿವರೆಗೂ ಯಾವುದೇ ಹುದ್ದೆಯಲ್ಲಿ ಕೂಡ ಇಲ್ದಿಲ್ದರೂ ಕೂಡ ನಾನು ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿದ್ದೀನಿ ಮುಂದೆ ನಾನು ಗೆದ್ದ ಬಳಿಕ ಕೂಡ ನಾನು ಯಾವುದೇ ಪಕ್ಷಾಂತರ ಆಗಲಿ ಇನ್ನಿತರ ಯಾವುದೇ ಚಟುವಟಿಕೆಗಳಲ್ಲಿ ಭಾಗವಾಗಲ್ಲ ಯಾಕಂದರೆ ಹಲವಾರು ಬಾರಿ ನಮ್ಮ ಬಂಜಾರ ಸಮಾಜ ವಿಶೇಷವಾಗಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಅಂಥವ್ರ ಪಟ್ಟಿಯಲ್ಲಿ ನನಗೆ ದಯಮಾಡಿ ಪರಿಗಣನೆ ಮಾಡಬೇಡಿ ಯಾಕಂದರೆ ನಾನು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ನಾನು ಯಾವಾಗಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತೇನೆ ಅಂತ ಹೇಳಕ್ಕೆ ಬಯಸ್ತೇನೆ ಓಕೆ ಈಗ ಒಂದು ಆಕಾಂಕ್ಷಿಯಾಗಿ ತಾವು ಒಂದು ಕ್ಷೇತ್ರದಲ್ಲಿ ಒಂದು ಓಡಾಡ್ತಾ ಇದ್ದೀರಾ ಜನಸಾಮಾನ್ಯರು ಏನು ಕೇಳ್ತಾರೆ ತಮ್ಮ ಹತ್ರ ಏನು ಮನವಿ ಮಾಡ್ಕೊಳ್ತಾರೆ ಇವತ್ತು ಕಲಬುರಗಿ ಗ್ರಾಮೀಣ ಜನತೆಗೆ ವಿಶೇಷವಾಗಿ ನಮಗೇನು ಮನವರಿಕೆ ಮಾಡ್ತಾ ಅಂತಾರೆ ಸರ್ಕಾರದಿಂದ ಇವತ್ತೇನು ಸರ್ಕಾರ ಆದೇಶ ಮಾಡುತ್ತದೆ ಹಲವಾರು ಯೋಜನೆಗಳು ಅದು ಯಾವುದು ಕೂಡ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಜನತೆಗೆ ಸಿಗ್ತಾ ಇಲ್ಲ ಈವನ್ ಇವತ್ತು ಬಿಪಿಎಲ್ ಕಾರ್ಡ್ ಇದ್ದವರಿಗೆ ಕೂಡ ಥಂಬ್ ಇಂಪ್ರೆಷನ್ ಇಲ್ಲ ಅದು ಇಲ್ಲ ಇದು ಇಲ್ಲ ಅಂತ ಒಂದು 50% ಜನಗಳಿಗೆ ಇವತ್ತು ಬಡ ಜನಗಳಿಗೆ ಏನದ ಅಂದ್ರೆ ಇವತ್ತು ರೇಷನ್ ಸಿಗ್ತಾ ಇಲ್ಲ ಎರಡನೇದು ವಿಶೇಷವಾಗಿ
ನಮ್ಮೆಲ್ಲ ಯುವಕರು ಇವತ್ತು ಎಲ್ಲ ಡಿಪ್ಲೊಮಾ ಮಾಡಿರಬಹುದು, ಡಿಗ್ರಿ ಮುಗಿಸಿರಬಹುದು, ಬಿಎಡ್ ಮುಗಿಸಿರಬಹುದು, ಅವರು ಯಾರಿಗೂ ಕೂಡ ಕೆಲಸ ಇಲ್ಲ. ಎಲ್ಲರೂ ಕೂಡ ಕಟ್ಟಿ ಕಂಪನಿ ಮಾಡ್ಕೊಂಡು ಬಿಟ್ಟಿದ್ದಾರೆ. ಯಾರು ಕೆಲಸ ಇಲ್ಲ, ಬೆಳಗ್ಗೆ ಏಳೋದು, ಮನೆಗೆ ಊಟ ಮಾಡೋದು, ಬಂದು ಕಟ್ಟಿ ಮ್ಯಾಗ ಕೂಡೋದು. ಅವರೆಲ್ಲರಿಗೂ ಕೂಡ ನಿರುದ್ಯೋಗ ಸಮಸ್ಯೆ ಇದೆ. ಜನ ಕೇಳ್ತಾರೆ ಸರ್, ಎಲ್ಲ ಕ್ಷೇತ್ರದಲ್ಲಿ ಸಿಮೆಂಟ್ ಫ್ಯಾಕ್ಟರಿ ಇದೆ, ಕಬ್ಬಿನ ಫ್ಯಾಕ್ಟರಿ ಇದೆ, ಎಲ್ಲ ಇದೆ, ಗುಲ್ಬರ್ಗ ಗ್ರಾಮೀಣ ಕ್ಷೇತ್ರದಲ್ಲಿ ಯಾಕಿಲ್ಲ ಅಂತ ನಾನು ಅವ್ರಿಗೆ ಒಂದೇ ಉತ್ತರ ಕೊಡ್ತೀನಿ. ಕಲಬುರಗಿ ಗ್ರಾಮೀಣ ಕ್ಷೇತ್ರದಲ್ಲಿ ಶಾಬದಲ್ಲಿ ಕೂಡ ಸಿಮೆಂಟ್ ಫ್ಯಾಕ್ಟರಿ ಇದೆ, ಆದರೆ ಈಗ ಸದ್ಯ ಅದು ಕಾರ್ಯ ಮಾಡೋ ಪರಿಸ್ಥಿತಿಯಲ್ಲಿಲ್ಲ. ಯಾವುದೋ ಒಂದು ಕಾರಣಕ್ಕೆ ಅದು ಸಿಮೆಂಟ್ ಫ್ಯಾಕ್ಟರಿ ಬಂದ್ ಆಗ್ಯದ. ಅದಾದ ನಂತರ ಅಲ್ಸ್ಟಾಮ್ ಅಂತ ಒಂದು ಕಂಪನಿ ಇದೆ, ಸ್ಟೀಲ್ ಕಂಪನಿ, ದೊಡ್ಡ ಕಂಪನಿ, ಅದರಲ್ಲಿ ಕೂಡ ಅದನ್ನು ಕೂಡ ಏನದ ಅಂದ್ರೆ ಈ ಭಾಗದ ನಮ್ಮ ಐರನ್ ರಾ ಮಟೀರಿಯಲ್ ಅವರಿಗೆ ಕಡಿಮೆ ಬೀಳುತ್ತೆ ಅಂತ ಅವರು ಕೂಡ ಏನದ ಅಂದ್ರೆ ಇವತ್ತು ಕಂಪನಿ ಬಂದ್ ಮಾಡಿದ್ದಾರೆ. ಈ ಎರಡು ಕಂಪನಿ ಕೂಡ ಆಗಲೇ ನಾನು ಕೇಂದ್ರ ಸರ್ಕಾರದ ಮೈನರಿ ಇಂಡಸ್ಟ್ರಿ ಮಿನಿಸ್ಟ್ರಿಗೆ, ನಾನು ಮೇಜರ್ ಇಂಡಸ್ಟ್ರಿ ಮಿನಿಸ್ಟ್ರಿಗೆ ಮಾತಾಡಿದ್ದೀವಿ. ರಾಜ್ಯ ಸಣ್ಣ ಕೈಗಾರಿಕಾ ಹಾಗೂ ಬೃಹತ್ ಕೈಗಾರಿಕಾ ಮಿನಿಸ್ಟರ್ಸ್ಗಳಿಗೂ ಕೂಡ ಮಾತಾಡಿ ಅವೆರಡು ಫ್ಯಾಕ್ಟರಿ ಚಾಲೂ ಮಾಡೋಕೆ ಕೂಡ ನಾವು ಮನವಿ ಮಾಡಿದೆವು. ಮತ್ತು ಅದಾಗಿ ವಿಶೇಷವಾಗಿ ನಾವು ಕಮಲಾಪುರ ತಾಲೂಕದಲ್ಲಿ ನಮಗೆ ಯಾವುದೇ ಒಂದು ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ರಿಸೋರ್ಸೇ ಇಲ್ಲ. ಅದನ್ನ ಮುಂಬರ್ತ ದಿನಗಳಲ್ಲಿ ಏನದ ಒಂದು ಟೆಕ್ಸ್ಟೈಲ್ ಪಾರ್ಕ್ ಆಗಲಿ, ಮತ್ತೆ ನಮ್ದು ಒಂದು ಯಾವ್ದಿದು ಶುಗರ್ ಫ್ಯಾಕ್ಟರಿ, ಅದು ಒಂದು ಕೂಡ ಮಾಡ್ತಕ್ಕಂತ ಒಂದು ಯೋಜನೆ ನಾವು ರೂಪಿಸ್ತಾ ಇದ್ವಿ. ಯುವಕರು ಏನ್ ಹೇಳ್ತಾರೆ ಅಂದ್ರೆ, ಚುನಾವಣೆ ಬಂದ್ರೆ ಮಾತ್ರ ನಮ್ಮನ್ನ ದಾಳವಾಗಿ ಯೂಸ್ ಮಾಡ್ಕೊಂತಾರೆ, ನೆಕ್ಸ್ಟ್ ನಮಗೆ ಕೈ ಬಿಡ್ತಾರೆ ಅಂತ ಹೇಳ್ತಾರೆ, ಇದಕ್ಕೇನು ಅಭಿಪ್ರಾಯ ತಿಳಿಸ್ತೀರಾ? ನೋಡಿ, ಈಗ ರವಿ ಚವಾಣ್ ಏನದ ಅಂದ್ರೆ, ನಾನು ಈಗ ಎಲೆಕ್ಷನ್ ಅವ ನಾನು ಮನೆ ಮನೆಗೆ ಹೋಗ್ತೀನಿ ಅಂತ ಇಲ್ಲ. ನಾನು ಕಳೆದ 4 ವರ್ಷದಿಂದ ಬಹಳ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದೇನೆ. ಅದು ನಾನು ಒಂದು ಸಮಾಜ ಸೇವೆ ಮಾಡಬೇಕು ನಮ್ಮ ಜನರಿಗೆ. ಯಾಕೆ ನಾನು ಕಲಬುರಗಿ ಗ್ರಾಮೀಣ ಜನರಿಗೆ ಅಷ್ಟೇ ಮಾಡ್ತೀನಿ ಅಂತ ಕೇಳ್ತಾರೆ. ಇಡೀ ಜಿಲ್ಲೆಯಲ್ಲಾಗಲಿ ಬೇರೆ ಯಾರೇ ಆಗಲಿ ನನ್ನಿಂದ ಏನಾಗ್ತದೆ ನಾನು ಅದು ಸಹಾಯ ಮಾಡ್ತೀನಿ. ನಾನು ಕೈಲಾದಷ್ಟು ನಾನು ಸಹಾಯ ಮಾಡ್ತಿದ್ದೀನಿ. ಈಗ ನಾನು ಚುನಾವಣೆ ಬಂದರೆ ಅಂತ ಇಲ್ಲ, ಚುನಾವಣೆ ಬಂದಾಗ ಭಾಳಷ್ಟು ಲೀಡರ್ಗಳದಾವ, ನಿಮಗೆ ಗೊತ್ತದ ಅದೆಲ್ಲ. ಚುನಾವಣೆ ಹತ್ರ ಬಂದದ 5-6 ತಿಂಗಳದ ಅಂದ್ರೆ ಬಹಳಷ್ಟು ನಾಯಕರು ಕೂಡ ಇವತ್ತು ಟಿಕೆಟ್ ಆಕಾಂಕ್ಷಿಗಳದಾರ. ಬಟ್ ನಾನು ಒಂದು ಸೇವೆ ಮಾಡಿದ್ದೀನಿ, ಅದ್ರ ಗುರುತಿಸಿ ಅದ್ರ ಟಿಕೆಟ್ ಕೊಡೋದು ಹೈಕಮಾಂಡ್ ನಿರ್ಧಾರ ಇರುತ್ತೆ. ನಂದೇನು ಮನವಿ ಸಲ್ಲಿಸಬೇಕು, ನಾನು ಏನ್ ಮನವರಿಕೆ ಮಾಡಬೇಕು, ನಾ ಅದನ್ನ ನಾನು ಹೈಕಮಾಂಡ್ ಮಾಡಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಈಗ ಜನರು ನಿಮ್ಮ ಒಂದು ಕಾಂಗ್ರೆಸ್ ಪಕ್ಷಕ್ಕೇನೆ ಏನಕ್ಕೆ ಮತ ಕೊಡಬೇಕು? ನೋಡಿ, ಕಾಂಗ್ರೆಸ್ ಪಕ್ಷ ಇವತ್ತು ಸ್ವಾತಂತ್ರ್ಯ ಭಾರತದಾಗ, ಕಾಂಗ್ರೆಸ್ ಅಂದ್ರೆ ಸ್ವಾತಂತ್ರ್ಯ, ಇದನ್ನ ನಾವು ಎಲ್ಲರೂ ತಿಳ್ಕೋಬೇಕು. ಈ ಸ್ವತಂತ್ರ ಭಾರತಕ್ಕೆ ಇವತ್ತು ಕಾಂಗ್ರೆಸ್ ಅನ್ನೋ ಪಕ್ಷದ ಇವತ್ತು ಮಹಾತ್ಮ ಗಾಂಧೀಜಿ ಅವರಾಗಿರ್ಬೋದು, ಪಂಡಿತ್ ಜವಾಹರ್ಲಾಲ್ ನೆಹರು ಆಗಿರ್ಬೋದು, ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಾಗಿರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆಗಿರ್ಬೋದು, ಇಂದಿರಾ ಗಾಂಧಿ ಅವರಾಗಿರ್ಬೋದು, ಅನೇಕ ಜನರು ಇವತ್ತು ಕಾಂಗ್ರೆಸ್ ಪಕ್ಷದ ಕಟ್ಟಾಳಾಗಿ ಇಡೀ ದೇಶವನ್ನ ಕಟ್ತಕ್ಕಂತ ಕೆಲಸ ಮಾಡಿದ್ದಾರೆ. ಇವತ್ತು ದೇಶದಲ್ಲಿ ಈ 7 ವರ್ಷದಲ್ಲಿ ಏನ್ ಮಾಡಿದ್ದಾರೆ ಅದು ಎಲ್ಲ ಜನರಿಗೆ ಗೊತ್ತದೆ. 70 ವರ್ಷ 60 ವರ್ಷ ನಾವು ಆಡಳಿತ ಮಾಡ್ತಾ ಇದ್ದೇವೆ, ನಾವು 70 ವರ್ಷ ಆಡಳಿತ ಮಾಡಿದೆವು. ಎಲ್ಲ ದೇಶದ ಭಾಗ ಭಾಗಗಳಲ್ಲಿ ಏರ್ಪೋರ್ಟ್ಸ್ಗಳು ಮಾಡಿದೆವು. ಇವತ್ತು ಅನೇಕ ಕಾಂಗ್ರೆಸ್ ಸರ್ಕಾರದಲ್ಲಿ ಅನೇಕ ಆಸ್ಪತ್ರೆಗಳಿದ್ದಾವೆ, ಅವೆಲ್ಲ ಕೂಡ ಕಾಂಗ್ರೆಸ್ ಪಕ್ಷದ ಕೊಡುಗೆಗಳು. ಇವತ್ತು ಇಂದಿರಾ ಗಾಂಧಿಯವರು ಉಳಿಯುವವನೇ ಭೂ ಒಡೆ ಅಂತ ಯೋಜನೆ ಮಾಡಿದ್ರು. ಯಾರಿಗೆ ಹೊಲ ಇಲ್ಲ ಅಂತವ್ರಿಗೆ ಕೂಡ 2-4 ಎಕರೆ ಹೊಲ ಯಾರು, ಇಂದಿರಾ ಗಾಂಧಿಯವರು, ಅದು ಕಾಂಗ್ರೆಸ್ ಪಕ್ಷ ಮಾಡಿದ್ದು. ಇವತ್ತು ಈ ಎಜುಕೇಶನ್ ಅಲ್ಲಿ ರಾಜೀವ್ ಗಾಂಧಿ ಮೆಡಿಕಲ್ ಯೂನಿವರ್ಸಿಟಿ ಇದು ಮಾಡಿದ್ದು ಯಾರು, ಕಾಂಗ್ರೆಸ್ ಮಾಡಿದ್ದು. ಇವತ್ತು 7 ವರ್ಷದಲ್ಲಿ BJP ಬಂದು ನಾವು ಅಷ್ಟು ಸಾಧನೆ ಮಾಡಿವಿ, ಇಷ್ಟು ಸಾಧನೆ ಮಾಡಿವಿ. BJP ಪಕ್ಷ ಕೇವಲ ಕೋಮುಗಳ ಬದ್ದೆ ಹಿಂದೂ ಮುಸ್ಲಿಮನ ಅಜೆಂಡಾದಲ್ಲೇ ಅವರು ಎಲೆಕ್ಷನ್ ಮಾಡ್ತಾ ಇದ್ದಾರೆ, ಮೋದಿ ಅನ್ನೋ ಹೆಸರಿನಲ್ಲಿ ಅವರು ಎಲೆಕ್ಷನ್ ಮಾಡ್ತಾ ಇದ್ದಾರೆ, ವಿನಃ ಅಭಿವೃದ್ಧಿ ಪರವಾಗಿ ಅವರು ಯಾರು ಕೂಡ ಕೆಲಸ ಮಾಡಿಲ್ಲ. ಇವತ್ತು ಭಾರತ ದೇಶಕ್ಕೆ ಯಾವುದೇ ಒಂದು ಮೂಲಭೂತ ಸೌಕರ್ಯದ ಕೊಡುಗೆಗಳಾಗಲಿ ಅದು ಕಾಂಗ್ರೆಸ್ ಪಕ್ಷ ಕೊಟ್ಟಿದಂತ ನಾನು ಜನರಿಗೆ ಇದು ತಿಳಿ ಹೇಳ ಬಯಸ್ತೇನೆ. ಓಕೆ ಸರ್, ಕಟ್ಟ ಕಡೆಯದಾಗಿ ನಿಮ್ಮ ಒಂದು ಕ್ಷೇತ್ರದ ಮತ ಬಾಂಧವರಿಗೆ ನಮ್ಮ ಒಂದು ಮಾಧ್ಯಮದ ಮುಖಾಂತರ ಹೇಳೋದಾದ್ರೆ ಏನು ಕೇಳೋದಾದ್ರೆ? ಎಲ್ಲ ನನ್ನ ಕ್ಷೇತ್ರದ ಮತ ಬಾಂಧವರಿಗೆ, ನಿಮ್ಮ ಮನೆಯ ಮಗನಾಗಿ ಇಲ್ಲಿವರೆಗೆ ಯಾವುದೇ ಅಧಿಕಾರದಲ್ಲಿ ಇಲ್ದಿದ್ರು ಕೂಡ ನಿಮ್ಮ ಸೇವೆ ಮಾಡ್ತಾ ಇದ್ದೀನಿ. ಮುಂಬರ್ತಕ್ಕ ದಿನಗಳಲ್ಲಿ ನೀವೆಲ್ಲರೂ ಕೂಡ ಅಭಿವೃದ್ಧಿ ಆಗಬೇಕು. ನಿಮ್ಮ ಮನೆ ಮಗ ಆಗಿ ಇನ್ನೂ ಹೆಚ್ಚು ಸೇವೆ ಮಾಡಬೇಕಾದ್ರೆ ಕಾಂಗ್ರೆಸ್ ಪಕ್ಷನ ನೀವು ಆಯ್ಕೆ ಮಾಡಿಕೊಳ್ಳಿ.
ಮತ್ತೆ ಪಕ್ಷದಲ್ಲಿ ಕೂಡ ನನಗೆ ಅವಕಾಶ ಸಿಕ್ತಂದ್ರೆ ತಾವು ಕೂಡ ನನ್ನನ್ನು ಆಶೀರ್ವಾದ ಮಾಡಬೇಕಂತ ನಾನು ನನ್ನ ಕ್ಷೇತ್ರದ ಎಲ್ಲ ಮತಬಾಂಧವರಲ್ಲಿ ನಾನು ಮನವಿ ಮಾಡ್ತೀನಿ ಓಕೆ ಸರ್ ಇಷ್ಟೊತ್ತು ತಮ್ಮ ಒಂದು ರಾಜಕೀಯದ ಜೀವನವನ್ನು ಹಾಗೂ ಅನುಭವವನ್ನು ನಮ್ಮ ಮುಂದೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್ ನಮಸ್ಕಾರ ತಾವು ಕೇಳಿದ್ರಲ್ಲ ವೀಕ್ಷಕರೇ ಕಲಬುರಗಿ ಜಿಲ್ಲೆಯ ಗುಲ್ಬರ್ಗಾ ಗ್ರಾಮೀಣ ಮತಕ್ಷೇತ್ರದ ಮುಂದೆ ಬರತಕ್ಕಂತ 2023 ರ ಸಾರ್ವತ್ರಿಕ ಚುನಾವಣೆಯ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಟಿಕೆಟ್ನ ಪ್ರಬಲ ಆಕಾಂಕ್ಷಿಯಾದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ರವೀಂದ್ರ ಚವಾಣ್ ರವರ ಮಾತುಗಳನ್ನು ತಾವು ಕೇಳಿದ್ರೆ ಇವರಿಗೆ ಒಂದು ಹಂಬಲ ಇದೆ ಕ್ಷೇತ್ರದ ಪರವಾಗಿ ಕೆಲಸ ಮಾಡಬೇಕು ಇನ್ನಷ್ಟು ದುಡಿಬೇಕು ಅಧಿಕಾರ ಇಲ್ಲದೆ ಹೋದರೂ ಕೂಡ ನಾನು ಸಮಾಜ ಸೇವೆ ಮಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಅಧಿಕಾರ ಸಿಕ್ಕಿದ್ರೆ ಅತಿ ಹೆಚ್ಚು ಅಭಿವೃದ್ಧಿ ಕಾಮಗಾರಿಗಳನ್ನು ಕ್ಷೇತ್ರದಲ್ಲಿ ಮಾಡ್ತೀನಿ ಇಲ್ಲಿರುವಂಥ ಸಮಸ್ಯೆಗಳು ನನಗೆ ಹತ್ತರಿಂದ ನೋಡಿದ್ದೀನಿ ಇದಕ್ಕೆ ಯಾವ ರೀತಿ ಸೂಕ್ತವಾಗಿ ಪರಿಹಾರ ಕೊಡಬೇಕು ಅನ್ನೋದನ್ನು ನಾನು ತಿಳ್ಕೊಂಡಿದ್ದೀನಿ ದಯಮಾಡಿ ನನಗೊಂದು ಅವಕಾಶ ಕೊಡಿ ಅಂತ ಇವರು ಕೇಳ್ತಿದ್ದಾರೆ ಇವರು ಇನ್ನಷ್ಟು ಮಾಹಿತಿಗಾಗಿ ಮತ್ತು ಇವರ ಒಂದು ರಾಜಕೀಯದ ಜೀವನಕ್ಕಾಗಿ ಮತ್ತೆ ದುಡಿಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಆಸಕ್ತಿ ಹೊಂದಿದ್ದಾರೆ ಇಂಥ ಒಂದು ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಜೀವನವನ್ನು ಸಹ ಮರೆತು ರಾಜಕೀಯಕ್ಕೆ ಬಂದು ಸಮಾಜ ಸೇವೆ ಮಾಡ್ತಿರ್ತಾರೆ ವೀಕ್ಷಕರೇ ಇಂಥವ್ರನ್ನ ಗುರುತಿಸಿ ನಿಮ್ಮೆಲ್ಲರ ಮುಂದೆ ಇಟ್ಟಿದ್ದೇವೆ ನೆನಪಿರಲಿ ವೀಕ್ಷಕರೇ ಆಯ್ಕೆಯೂ ನಿಮ್ಮದೇ ನಿರ್ಧಾರವೂ ನಿಮ್ಮದೇ ಭರವಸೆ ಮಾತ್ರ ನಮ್ಮದು ಅಂತ ಹೇಳ್ತಾ ಮತ್ತು ಚುನಾವಣಾ ಸಂದರ್ಭದಲ್ಲಿ ತಪ್ಪದೇ ಓಟ್ ಮಾಡಿ ನಿಮ್ಮ ಹಕ್ಕನ್ನು ಚಲಾಯಿಸಿ ಜೈ ಹಿಂದ್ ನಮಸ್ಕಾರ